ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಪೆನ್ ಡ್ರೈವ್ ತೋರಿಸಿದ್ರು, ಅದು ಖಾಲಿ, ಅದು ಅದು ಎಸ್ ಪಿ ರೋಡಲ್ಲಿ ಸಿಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಅದನ್ನು ಜರಿದಿದ್ರು. ಆದರೆ ನನ್ನ ಬಳಿ ಇರೋದು ಖಾಲಿ ಪೆನ್ ಡ್ರೈವ್ ಅಲ್ಲ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಖಾಲಿ ಪೆನ್ ಡ್ರೈವ್ ಅಲ್ಲ ನನ್ನ ಜೊತೆ ಇರೋದು, ಮೊಯ್ಲಿ ಕಾಲದಲ್ಲಿ ಏನೋ ಆಡಿಯೋ ಮಾಡಿದ್ರು, ಅದು ಮೊಯ್ಲಿ ಟೇಪ್ ಅಂತಲೇ ಸುದ್ದಿ ಆಗಿತ್ತು. ಆದರೆ ನನ್ನ ಕೈಯಲ್ಲಿರೋದು ಖಾಲಿ ಪೆನ್ ಡ್ರೈವ್ ಅಲ್ಲ, ಅದರಲ್ಲಿ ಏನೇನು ದಾಖಲೆ ಬೇಕೋ ಅದೆಲ್ಲ ಇದೆ. ತನಿಖೆಗೂ ಮೊದಲೇ ನಕಲಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಕಮಿಷನ್ ವಿಚಾರದಲ್ಲಿ ಪತ್ರ ಹೋಗಿದೆ, ಅಧಿಕಾರಿಗಳು ಹೇಳ್ತಿದ್ದಾರೆ ಕಮಿಷನ್ ಇದೆ ಅಂತ. ಅವ್ರು ಬಂದು ನೇರವಾಗಿ ಹೇಳೋದಕ್ಕೆ ಸಾಧ್ಯನಾ? ನಾಳೆ ದಿನ ಅವರ ಪರಿಸ್ಥಿತಿ ಏನಾಗಬಹುದು? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇದು ಅಂತ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಪೆನ್ ಡ್ರೈವ್ ಇದೆಯಲ್ಲ, ಅದು ಖಾಲಿ ಪೆನ್ ಡ್ರೈವ್ ಅಲ್ಲ. ಅದು ಏನ್ ನಾನು ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರಿಗೆ, ಇಬ್ರಾಹಿಂ ಇಲ್ಲೇ ಕೂತವ್ರೆ, ಹಿಂದೆ 1983 ವೀರಪ್ಪ ಮೊಯ್ಲಿ ಅವ್ರದ್ದು ಒಂದು ರೆಕಾರ್ಡ್ ಮಾಡಿದ್ರು. ವೀರಪ್ಪ ಮೊಯ್ಲಿ ಅವ್ರದ್ದೇನೆ ಬೈರೇಗೌಡರು ಅವರಿಬ್ರು ಕಾನ್ವರ್ಸೇಷನ್, ಅದೆಂಥದೋ ಎಂಎಲ್ಎಗಳು ಖರೀದಿ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದು, 2 ಲಕ್ಷ ರೂಪಾಯಿ ದುಡ್ಡು ತಂದಿಟ್ಟು ಪಬ್ಲಿಕ್ ಮುಂದೆ ದುಡ್ಡು ವೀರಪ್ಪ ಮೊಯ್ಲಿ ಕೊಟ್ಟರು ಅಂತ ಹೇಳಿ ಮೊಯ್ಲಿ ಟೇಪ್ ಅಂತಲೇ ನಡೀತು. ಏನಾದರೂ ತಾರ್ಕಿಕ ಅಂತ ಕಂಡುವ ಕೊನೆಗೆ ಅದು ಫೇಕ್ ಅಂದ್ರು, ಫೇಕ್ ಅಂದ್ರು ಕೊನೆಗೆ. ಈಗ ನಾನು ಆಯ್ತಪ್ಪ ಸಿದ್ದರಾಮಯ್ಯನವರೇ, ಈಗ ನೀವು ನೋಡ್ತಾ ಇದ್ದೀನಲ್ಲ, ಅದ್ಯಾವುದೋ ರಾಜ್ಯಪಾಲರಿಗೆ ಯಾವ ಪತ್ರ ಬರೆದವೆ, ಯಾವ ಬರೆದವೆ ನನಗೇನು ಗೊತ್ತು ಇಲ್ಲ. ಅದ್ರ ಬಗ್ಗೆ ನಾನು ಈ ಕ್ಷಣದವರೆಗೆ ಹೇಳಿಕೆನೂ ಕೊಟ್ಟಿಲ್ಲ. ಅಲ್ಲೆಲ್ಲ ಮಂಡ್ಯದಲ್ಲಿ ಸ್ಟ್ರೈಕ್ ನಡೀತಾವೆ ಪರ ವಿರೋಧ ಭ್ರಷ್ಟಾಚಾರದ ವಿಷಯದಲ್ಲಿ. ರಾಜ್ಯಪಾಲರಿಗೆ ನಾನು ಕಂಪ್ಲೇಂಟ್ ಕೊಡಿಸಿದ್ದೀನಾ? ರಾಜ್ಯಪಾಲರು ಚೀಫ್ ಸೆಕ್ರೆಟರಿಗೆ